ನೀವು ಏಕಾಏಕಿ ನೀವು ಬಂದು ಭೂಮಿಯನ್ನು ಕಿತ್ಕೊಂಡ್ಬಿಡ್ತೀನಿ, ದೌರ್ಜನ್ಯ ಪೇಪರಲ್ಲಿ ನಾವು ಪೊಸಿಷನ್ ತಗೊಂಡಿದ್ದೀನಿ ಅಂತಂತ ಹೇಳ್ತಕ್ಕಂಥ ಕ್ರಿಯೆ ಇದೆಯಲ್ಲ. ನಾವು ಎಲ್ಲಿದ್ದೀವಿ? ನಾವು ಈ ಭಾರತ ದೇಶದಲ್ಲಿದ್ದೀವಾ ಅಥವಾ ಕರ್ನಾಟಕದಲ್ಲಿ? ವಿಧಾನಸೌಧದ ನೆರಳು ನಮ್ಮ ಉತ್ತರ ಭಾಗಕ್ಕೆ ಬಿದ್ದರೆ ನಮ್ಮ ಹೊಲಗಳ ಮೇಲೆ ಬಿಡ್ತದೆ. ಏನು ಶಿವರಾಮ್ ಕಾರಂತರ ಬಡಾವಣೆ ಯೋಜನೆಗಾಗಿ ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಹೋಬಳಿ, ಹೆಸರುಘಟ್ಟ ಹೋಬಳಿ ಮತ್ತು ಯಶವಂತಪುರ ಹೋಬಳಿಯ 17 ಗ್ರಾಮಗಳಲ್ಲಿ 3546 ಎಕರೆ ಭೂಮಿಯನ್ನು ಅಕ್ವೈರ್ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಪ್ರಾರಂಭದಲ್ಲಿ ಏನು ಹೇಳುತ್ತೇನು ಅಂತ ಹೇಳಿದ್ರೆ, ನಮಗೆಲ್ಲ 2013ರಲ್ಲಿ ಹದಿಮೂರು ಕಾಯ್ದೆ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು. ಈಗ 9-1 ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಫೈನಲ್ ನೋಟಿಫಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1894 ಕಾಯ್ದೆಯಲ್ಲಿ ಭೂ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಈಗಾಗಲೇ ಸುಪ್ರೀಂ ಕೋರ್ಟು ಒಂದು ತ್ರಿಸದಸ್ಯ ಪೀಠ ನವೆಂಬರ್ 3 ಡಿಸೆಂಬರ್ 2022ರಲ್ಲಿ ಒಂದು ಮಹಾನಂದಿ ಕೋಲ್ ಮೈನ್ಸ್ ಅಂತಕ್ಕಂಥ ಮತ್ತು ಮತಾಯಿಸ್ವರಂ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ, ಒರಿಸ್ಸಾದ ಪ್ರಕರಣದಲ್ಲಿ 1987, 1988, 1989ರಲ್ಲಿ ಏನು ಭೂ ಲ್ಯಾಂಡ್ ಅಕ್ವೇಷನ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಪರಿಹಾರಕ್ಕಾಗಿ ಅಲ್ಲದಂಥ ರೈತರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕ್ರಿಯೆಯಾಗಿ ಒಂದು ಆದೇಶವನ್ನು ಮಾಡಿದೆ. 2013ರ ಭೂಸ್ವಾಧೀನ ಕೇಂದ್ರ ಸರ್ಕಾರದ 2013ರ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಪರಿಹಾರವನ್ನು ಕೊಡಬೇಕು ಅಂತ. ಸೊ ಆದ ಪ್ರಕಾರ ಆದೇಶದ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಮಾಡಿ ನಮಗೂ ನಮ್ಮನ್ನು ಸಹ ನೀವು ಏನಾದರೂ ಯೋಜನೆಗೆ ನಮಗೆ ಮೊದಲನೇದಾಗಿ ನಾವು ಯೋಜನೆಗೆ ಭೂಮಿಯನ್ನು ಕೊಡೋಲ್ಲ, ಯಾಕಂದರೆ ನಮಗೆ ಬಿಡಿಯ ಮೇಲೆ ನಂಬಿಕೆ ಇಲ್ಲ. ಈಗಾಗಲೇ ಹಲವಾರು ಬಡಾವಣೆಗಳನ್ನು ಮಾಡಿ ಅರ್ಧಕ್ಕೆ ಮಾಡಿ ನಿಂತಿರೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಇನ್ನೇನಾದ್ರು ಮಾಡಲೇಬೇಕು ಅನ್ನೋದಾದರೆ ನಮಗೆ 2013ರ ಕಾಯ್ದೆಯಲ್ಲಿ ಕೊಡಿ. ನಾವು ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ತುಂಡು ಭೂಮಿಗಳನ್ನು ಇಟ್ಕೊಂಡು 2 ಎಕರೆ, 1 ಎಕರೆ, 3 ಎಕರೆ, 5 ಎಕರೆ, 10 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥ ಭೂಮಿಗಳು ತುಂಬ ಕಡಿಮೆ ರೈತರು ಕಡಿಮೆ ಇದ್ದಾರೆ. ನಾವು ಇಲ್ಲಿ ಹೈನುಗಾರಿಕೆಯನ್ನು ಅವಲಂಬಿಸಿದ್ದೀವಿ ಮತ್ತು ಕೃಷಿಯನ್ನು ಅವಲಂಬಿಸಿ ಜೀವನ ಮಾಡ್ತಾಯಿದ್ದೀವಿ. ಒಂದು ಉದಾಹರಣೆ ಹೇಳೋದಾದರೆ, ರಾಮಗೊಂಡಳ್ಳಿ ಅಂತ ಒಂದು ಗ್ರಾಮ ಬರ್ತದೆ. ಆ ರಾಮಗೊಂಡಳ್ಳಿ ಗ್ರಾಮದಲ್ಲಿ 1 ವರ್ಷಕ್ಕೆ ನಾವು ಹೈನುಗಾರಿಕೆಯಿಂದ ಹಾಲು ಸಪ್ಲೈ ಮಾಡ್ತಕ್ಕಂಥ ಕ್ರಿಯೆಯಿಂದ ನಮಗೆ ಬರ್ತಕ್ಕಂಥ ಸಂಪಾದನೆ 1,84,00,000 ರೂಪಾಯಿ 1 ವರ್ಷಕ್ಕೆ. ನಾವು ಈ ಆದಾಯದ ಮೂಲ, ಈ ಸಂಪಾದನೆ ಮೂಲವನ್ನು ಇವರು ಏಕಾಏಕಿ ಭೂಮಿ ಕಿತ್ಕೊಂಡ್ರೆ ನಾವು ಯಾವ ಮೂಲದಿಂದ ನಾವು ಹುಡ್ಕೊಳ್ಳೋದು? ಇವತ್ತು ಅದಲ್ಲದೆ 18,00,000 ರೂಪಾಯಿ ಬೋನಸ್ ರೈತರಿಗೆ, 2 ರೂಪಾಯಿ 1 ಲೀಟ್ರಿಗೆ ಥರ ಆ ಬೋನಸ್ ರೂಪದಲ್ಲಿ ನಮಗೆ 18,00,000 ರೂಪಾಯಿ ರೈತರಿಗೆ ಬರೀ ನಾನು ಒಂದು ಗ್ರಾಮದಲ್ಲಿ ಹೇಳ್ತಿದ್ದೀನಿ, ಎಲ್ಲ ಗ್ರಾಮ 17 ಗ್ರಾಮಗಳಲ್ಲೂ ಸಹ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಇಟ್ಕೊಂಡಿದ್ದೀವಿ. ಜೊತೆಯಲ್ಲಿ ಈ ಹೈನುಗಾರಿಕೆಯೇ ನಮ್ಮ ಉಪಕಸಬು, ನಮಗೆ ಆದಾಯದ ಮೂಲ ಇರೋದೆ, ಸಂಪಾದನೆ ಮೂಲ ಇರೋದೇ ಇಲ್ಲಿ ಅಂತಂದಾಗ ನೀವು ಏಕಾಏಕಿ ನೀವು ಬಂದು ಭೂಮಿಯನ್ನು ಕಿತ್ಕೊಂಡ್ಬಿಡ್ತೀನಿ, ದೌರ್ಜನ್ಯ ಪೇಪರಲ್ಲಿ ನಾವು ಪೊಸಿಷನ್ ತಗೊಂಡಿದ್ದೀನಿ ಅಂತಂತ ಹೇಳ್ತಕ್ಕಂಥ ಕ್ರಿಯೆ ಇದೆಯಲ್ಲ. ಮೊನ್ನೆ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಬಿಡಿ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವ್ರು ಹೇಳ್ತಾರೆ, ನಾವು ಪೇಪರಲ್ಲಿ ಬಹುತೇಕ ಅಕ್ವೇಷನ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ. ಅಂದರೆ ರೈತರು ನಾವು ಈ ಭೂಮಿಯ ಒಡೆಯರು, ನಾವು ಈ ಭೂಮಿ ನಂಬ್ಕೊಂಬಂದಿದ್ದೀವಿ, ನಮ್ಮ ಜೀವ ನಮ್ಮ ವ್ಯವಸಾಯದ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಂಬಂದಿದ್ದೀವಿ, ನಮ್ಮ ಸಂಸ್ಕೃತಿ ಅಡಗಿರೋದೇ ಅಲ್ಲಿ, ನಮ್ಮನ್ನು ಕೇಳದೆ ನೀವು ಪೇಪರಲ್ಲಿ ತಗೊಂಬಿಟ್ಟಿದ್ದೀನಿ ಅಂತ ಅನ್ನೋದ್ರೆ ಏನು ಅರ್ಥ ಇದು? ನಾವು ಎಲ್ಲಿದ್ದೀವಿ? ನಾವು ಈ ಭಾರತ ದೇಶದಲ್ಲಿದ್ದೀವಾ ಅಥವಾ ಕರ್ನಾಟಕದಲ್ಲಿ? ವಿಧಾನಸೌಧದ ನೆರಳು ನಮ್ಮ ಉತ್ತರ ಭಾಗಕ್ಕೆ ಬಿದ್ದರೆ ನಮ್ಮ ಹೊಲಗಳ ಮೇಲೆ ಬಿಡ್ತದೆ, ಅಷ್ಟು ಹತ್ತಿರದಲ್ಲಿದ್ದೀವಿ ನಾವು. ನಮಗೆ ಇಷ್ಟು ಅನ್ಯಾಯ ಆಗ್ತದೆ ಅಂತಂದರೆ ಇಷ್ಟು ನಮ್ಮ ಮೇಲೇ ಇಷ್ಟೊಂದು ದೌರ್ಜನ್ಯ ಆದರೆ ಇನ್ನು ಗ್ರಾಮೀಣ ಭಾಗದ ರೈತರ ಕಥೆ ಏನಾಗಬೇಕು? ಹಾಗಾಗಿ ನಾವು ತೀವ್ರವಾದ ಹೋರಾಟಗಳನ್ನು, ಈಗ ಶ್ರೀಕೃಷ್ಣ ಜನ್ಮ ಇದು ಇವ್ರು ಹೇಳ್ತಾರೆ ನಾವು ಗೋರಕ್ಷಕ ಸರ್ಕಾರ ಅಂತ, ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ನಾವು ಸಾವಿರಾರು ಗೋವುಗಳನ್ನು ಹೊಡ್ಕೊಂಬಂದಿದ್ವಿ. ಈಗ 14ನೇ ತಾರೀಕು ಸಂಕ್ರಾಂತಿ ದಿವಸ ಕೂಡ ಈ ಹೋರಾಟದ ಮುಂದುವರೆದ ಭಾಗವಾಗಿ ನಮ್ಮ ಎಲ್ಲ ದನಕರುಗಳಿಗೆ ಪೂಜೆ ಮಾಡಿ ನಾವು ಮತ್ತೆ ಅವಕಾಶ ನಮ್ಮ ದನಕರುಗಳಿಂದ ಒಂದು ಹೋರಾಟವನ್ನು ಮಾಡಿಸ್ತೇವೆ. ನಮ್ಮನ್ನು ಉಳಿಸಿ ಅಂತಕ್ಕಂಥ ಅಭಿಯಾನ ನಮ್ಮ ದನಕರುಗಳು ಮಾಡ್ತವೆ, ನಾವಷ್ಟೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇಷ್ಟಪಡ್ತೇವೆ.